ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸ್ಯಾಂಡಲ್ವುಡ್ ನ ನಟ ಹಾಗೆ ನಿರ್ಮಾಪಕರ ಮನೆ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಐಟಿ ವಿಚಾರಣೆಗೆ ಮೂರು ಜನ ಸ್ಯಾಂಡಲ್ವುಡ್ ನ ನಟರು ಹಾಜರಾಗಿದ್ದಾರೆ. ಇವತ್ತು ನಟ ಕಿಚ್ಚ ಸುದೀಪ್ ಕೂಡ ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಒಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಐಟಿ ಅಧಿಕಾರಿಗಳು ಈ ಹಿಂದೆನೇ ನೀಡಿದ್ರು. ಸುದೀಪ್ರ ಎಲ್ಲ ವ್ಯವಹಾರಗಳ ಬಗ್ಗೆ ವಿಚಾರಣೆಯನ್ನು ಇವತ್ತು ಐಟಿ ಅಧಿಕಾರಿಗಳು ನಡೆಸಲಿದ್ದಾರೆ. ಆ ಬಗ್ಗೆ ಸ್ಪಷ್ಟವಾದಂತಹ ದಾಖಲೆಗಳ ಸಮೇತ ಮಾಹಿತಿಯನ್ನು ನಟ ಸುದೀಪ್ ಕೊಡಬೇಕಾಗುತ್ತೆ. ಸುದೀಪ್ರ ಆದಾಯ ಮೂಲಗಳ ಬಗ್ಗೆ ವಿಚಾರಣೆ ನಡೆಸುವಂಥ ಸಾಧ್ಯತೆ ಇದೆ, ಯಾಕೆಂದರೆ ಸತತ 45 ಗಂಟೆಗಳ ದಾಳಿಯನ್ನು ಎದುರಿಸಿದ್ರು ಅವರ ಮನೆಯಲ್ಲಿ. ಸೊ ಇದೀಗ ಐಟಿ ವಿಚಾರಣೆ ಕೂಡ ಆರಂಭ ಆಗುತ್ತೆ. ದಾಳಿ ಸಂದರ್ಭದಲ್ಲಿ ಕೊಟ್ಟಿರುವಂಥ ಹೇಳಿಕೆ ಬಗ್ಗೆ ದೃಢೀಕರಿಸ್ತಾರೆ ಇವತ್ತು ವಿಚಾರಣೆ ನಡೆಸಿರುವಂತಹ ಐಟಿ ಅಧಿಕಾರಿಗಳು. ನೋಡ್ತಾ ಇದ್ರಿ ಟಿವಿ ಫನ್ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಬೆಂಗಳೂರಿನ ಕ್ವೀನ್ಸ್ ರೋಡ್ನಲ್ಲಿರುವಂತಹ ಐಟಿ ಇಲಾಖೆ ಕಚೇರಿಗೆ ಇದೀಗ ನಟ ಕಿಚ್ಚ ಸುದೀಪ್ ಆಗಮಿಸಿದ್ದಾರೆ. ಸೊ ಇಲ್ಲಿ ಐಟಿ ವಿಚಾರಣೆಯಲ್ಲಿ ಅವರ ಕ್ವಶ್ಚನೇರ್ಸ್ಗಳಿಗೆ ಹಾಗೆ ಅವತ್ತು ದಾಖಲಿಸಲಾದಂತಹ ಏನು ಹೇಳಿಕೆಗಳಿದ್ದಾವೆ ಅದಕ್ಕೂ ಕೂಡ ಮ್ಯಾಚ್ ಮಾಡಲಾಗುತ್ತೆ. ಜೊತೆಗೆ ತಾವು ಆದಾಯದ ಮೂಲಗಳೇನೇನಿದೆ, ಆದಾಯ ಮತ್ತು ಖರ್ಚಿನ ಮೂಲಗಳು, ಸೊ ಅದೆಲ್ಲವನ್ನು ಕೂಡ ದಾಖಲೆಗಳನ್ನು ಪ್ರಶ್ನೋತ್ತರಗಳಿಗೆ ಪ್ರಶ್ನಾವಳಿಗಳಿಗೆ ಉತ್ತರಿಸಬೇಕಾಗತ್ತೆ. ಸೊ ಇವತ್ತು ಈಗಾಗಲೇ ಸ್ಯಾಂಡಲ್ವುಡ್ನ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಹಾಗೆ ಯಶ್ ಕೂಡ ಐಟಿ ವಿಚಾರಣೆಯನ್ನು ಎದುರಿಸಿದ್ದಾರೆ. ಇದೀಗ ಮತ್ತೊಬ್ಬ ನಟನ ಸರದಿ. ಸೊ ಇದು ಫಾರ್ಮ್ಯಾಲಿಟಿ ಆಗಿರೋದ್ರಿಂದ ಖಂಡಿತ ಬರಲೇಬೇಕಾಗುತ್ತೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ನಿರಾಕರಿಸೋದಿಲ್ಲ. ಕೆಲವು ಬ್ಯುಸಿ ಶೆಡ್ಯೂಲ್ನ ಮಧ್ಯೆ ನಾನು ಸಮಯ ಕೇಳಿಕೊಂಡಿದ್ದೆ, ಹಾಗಾಗಿ ಇವತ್ತು ಹಾಜರಾಗ್ತಾ ಇದ್ದೀನಿ ಅಂತ ನಟ ಸುದೀಪ್ ಕೂಡ ಹೇಳಿದ್ದಾರೆ. ಸುದೀಪ್ ಮನೆ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಐಟಿ ವಿಚಾರಣೆಗೆ ನಟ ಸುದೀಪ್ ಐಟಿ ಇಲಾಖೆಯ ಕಚೇರಿಗೆ ಆಗಮಿಸಿದ್ದಾರೆ. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂಜಯ್ ನೇರ ಸಂಪರ್ಕದಲ್ಲಿ ಕೊಡ್ತಾರೆ. ಸಂಜಯ್, ಐಟಿ ವಿಚಾರಣೆಗೆ ನಟ ಸುದೀಪ್ ಹಾಜರಾಗಿದ್ದಾರೆ, ಆದಾಯದ ಮೂಲಗಳ ಏನು ಎಲ್ಲ ಒಟ್ಟಾರೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಇವತ್ತು. ಈಗಾಗಲೇ ಮೂರು ಜನ ಸ್ಯಾಂಡಲ್ವುಡ್ನ ನಟರು ಐಟಿ ವಿಚಾರಣೆಯನ್ನು ಎದುರಿಸಿದ್ದಾರೆ. ಸೊ ಈಗ ಅಪ್ಡೇಟ್ಸ್ ಏನಿದೆ ಲೇಟೆಸ್ಟ್ ಆಗಿ ಅಂತ ಸಂಜಯ್? ಆ ಗುರುಪ್ರಸಾದ್, ಏನು ಕಳೆದ ಕೆಲವು ದಿನಗಳ ಹಿಂದೆ ಸ್ಯಾಂಡಲ್ವುಡ್ ನಟ ಮತ್ತು ನಿರ್ಮಾಪಕರ ಮೇಲೆ ಐಟಿ ದಾಳಿ ಆಗಿತ್ತು. ದಾಳಿ ನಂತರ ಪುನೀತ್ ಮತ್ತು ಶಿವರಾಜ್ ಕುಮಾರ್, ರಾಕ್ಲೈನ್ ವೆಂಕಟೇಶ್ ಎಲ್ಲರೂ ಸೇರಿದಂತೆ ಬಂದು ಐಟಿ ವಿಚಾರಣೆಗೆ ಹಾಜರಾಗಿದ್ದರು. ಏನು ಐಟಿ ಅಧಿಕಾರಿಗಳು ಕೊಟ್ಟಿದ್ದಂಥ ನೋಟಿಸ್ಗೆ ಈಗ ಇಂದು ಸುದೀಪ್ ಅವರಿಗೂ ಸಹ ನೋಟಿಸ್ ನೀಡಲಾಗಿತ್ತು. ನೋಟಿಸ್ಗೆ ಒಂದು ಕೊಟ್ಟಿರೋದ್ರಿಂದ ಸುದೀಪ್ ಅವರು ಇಂದು ವಿಚಾರಣೆಗೆ ಹಾಜರಾಗಿರ್ತಕ್ಕಂಥದ್ದು. ಕ್ವೀನ್ಸ್ ರಸ್ತೆಯಲ್ಲಿ ಇರತಕ್ಕಂಥ ಐಟಿ ಕಚೇರಿಗೆ ಸುದೀಪ್ ಅವರು ಇಂದು 11 ಗಂಟೆ ಸುಮಾರಿಗೆ ಬಂದಿರತಕ್ಕಂಥದ್ದು. ಏನು ಕಳೆದ ಜನವರಿಯ ಒಂದು 2ನೇ ತಾರೀಕು ನಡೆದಿತ್ತು ಐಟಿ ದಾಳಿ, ಸುದೀಪ್ ಅವರ ಒಂದು ಜೆ ಪಿ ನಗರದ ನಿವಾಸದ ಮೇಲೆ ಸುಮಾರು 45 ಗಂಟೆಗಳ ಕಾಲ ಸತತವಾಗಿ 9 ಜನ ಐಟಿ ಅಧಿಕಾರಿಗಳು ತಪಾಸಣೆಯನ್ನು ನಡೆಸಿದ್ರು. ಒಂದಷ್ಟು ದಾಖಲೆ ಪತ್ರಗಳನ್ನು ಒಂದು ಐಟಿ ಕಚೇರಿಗೆ ತಂದಿದ್ರು. ಸೊ ಈ ಅಂದು ತಂದಿದ್ದಂಥ ದಾಖಲೆ ಪತ್ರಗಳ ವಿಚಾರವಾಗಿ ಇಂದು ಸುದೀಪ್ ಅವರು ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ ಐಟಿ ಅಧಿಕಾರಿಗಳಿಂದ. ಇಂದು ಸುದೀಪ್ ತಮ್ಮ ಒಂದು ಆಡಿಟರ್ ಜೊತೆಗೆ ಬಂದಿರತಕ್ಕಂಥದ್ದು, ಕೆಲವು ದಾಖಲೆಗಳ ಸಮೇತ ಸುದೀಪ್ ಅವರು ಒಂದು ಕ್ವೀನ್ಸ್ ರಸ್ತೆಯಲ್ಲಿ ಇರತಕ್ಕಂಥ ಐಟಿ ಕಚೇರಿಗಳಿಗೆ ಬಂದಿರತಕ್ಕಂಥದ್ದು. ಈಗಷ್ಟೇ ಬಂದಿರತಕ್ಕಂಥ ಸುದೀಪ್ ಅವರ ವಿಚಾರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರು ಆಗುತ್ತೆ ಅಂತ ಹೇಳ್ಬೋದು. ಇವತ್ತಿನ ವಿಚಾರಣೆ ಏನಂತಂದ್ರೆ ಏನು ದಾಖಲಾತಿಗಳನ್ನು ವಶಪಡಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ಸುದೀಪ್ ಅವರಿಂದ ವಿವರಣೆಯನ್ನು ಪಡಿತಾ ಹೋಗ್ತಾ ಇರ್ತಾರೆ. ಹಾಗೆ ಏನು ಸುದೀಪ್ ಅವರ ಒಂದು ಬಿಸ್ನೆಸ್ ಏನಿದೆ, ಚಿತ್ರರಂಗ ಹೊರತುಪಡಿಸಿ ಬೇರೆ ಬೇರೆ ಒಂದು ಇತರ ಚಟುವಟಿಕೆಗಳಲ್ಲಿ ಇರತಕ್ಕಂಥದ್ದು ಸುದೀಪ್ ಮತ್ತು ಸುದೀಪ್ ಕುಟುಂಬದವರು. ಹಾಗೆ ಆ ಎಲ್ಲ ಸಂಪೂರ್ಣವಾದ ವಿವರವನ್ನು ಇಂದು ಸುದೀಪ್ ಅವರಿಂದ ಪಡೆಯತಕ್ಕಂಥದ್ದು. ಸುಮಾರು ವಿಚಾರಣೆ ಇಷ್ಟೇ ಹೊತ್ತು ನಡೆಯುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಸುದೀಪ್ ಅವರು ಐಟಿ ಅಧಿಕಾರಿಗಳು ನಡೆಸುವ ವಿಚಾರಣೆವರೆಗೂ ಸಹ ಇದ್ದು ಸಹಕಾರವನ್ನು ಕೊಟ್ಟು ಹೋಗಬೇಕು. ಈಗಾಗಲೇ ಐಟಿ ಅಧಿಕಾರಿಗಳ ಒಂದು ವಿಚಾರಣೆಗೆ ಸಹಕಾರ ನೀಡುವುದಾಗಿ ಸುದೀಪ್ ಅಂದೇ ಹೇಳಿದರು. ಸೊ ಹಾಗಾಗಿ ಸುದೀಪ್ ಸಹ ಇಂದು ಮಿಸ್ ಮಾಡಿದ ಐಟಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಿರ್ತಕ್ಕಂಥದ್ದು ಆ ಗುರುಪ್ರಸಾದ್. ಓಕೆ ಸಂಜಯ್, ಈಗ ಎಲ್ಲ ನಟರು ತಮ್ಮ ಆಡಿಟರ್ಗಳ ಜೊತೆ ಹಾಗೆ ಏನು ತಾವು ವ್ಯವಹಾರಗಳನ್ನು ಇಟ್ಕೊಂಡಿದ್ದೀವಿ, ಸೊ ಅದೆಲ್ಲದರ ದಾಖಲೆಗಳನ್ನು ಮುಂದೆ ಇಡ್ತೀವಿ ಅಂತ ಹೇಳಿದರು. ಸೊ ಸುದೀಪ್ ಜೊತೆ ಕೂಡ ಅವ್ರ ಆಡಿಟರ್ ಬಂದಿದ್ದಾರೆ ಈ ಟೈಮ್ನಲ್ಲಿ ಹೇಗೆ ಅಂತ? ಹಾಂ, ಖಂಡಿತವಾಗಿ ಗುರುಪ್ರಸಾದ್ ಆಡಿಟರ್ ಜೊತೆಲೇ ಒಂದು ಸುದೀಪ್ ಇಂದು ಐಟಿ ಕಚೇರಿಗೆ ಬಂದಿರತಕ್ಕಂಥದ್ದು. ಆದರೆ ಆಡಿಟರ್ನ ವಿಚಾರಣೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕಾಗಲ್ಲ. ಆದರೆ ಆಡಿಟರ್ ಜೊತೆಯಲ್ಲಿ ಬಂದಿರತಕ್ಕಂಥದ್ದು ನಿಜ. ಒಟ್ಟಿನಲ್ಲಿ ಆಡಿಟರ್ ಅವರು ಒಂದಷ್ಟು ಮಾಹಿತಿಗಳನ್ನು ಸುದೀಪ್ ಅವರು ಪಡೆದುಕೊಳ್ತಾರೆ, ಯಾವ ರೀತಿ ವಿಚಾರಣೆಯನ್ನು ಹೇಳಬೇಕಾಗುತ್ತೆ ಮತ್ತು ಏನು ಕುಟುಂಬದ ಆಸ್ತಿ ಇರ್ಬೋದು ಅಥವಾ ಅವರ ವೈಯಕ್ತಿಕ ಆಸ್ತಿ ವಿಚಾರಗಳಿರ್ಬೋದು ಅಥವಾ ಬಿಸ್ನೆಸ್ ಬಗ್ಗೆ ಇರ್ಬೋದು, ಐಟಿ ಅಧಿಕಾರಿಗಳ ಜೊತೆ ಕೊಡಬೇಕಾದಂಥ ಉತ್ತರಗಳ ಬಗ್ಗೆ ಐಟಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡು ಆನಂತರ ಐಟಿ ಅಧಿಕಾರಿಗಳ ವಿಚಾರಣೆಗೆ ಸುದೀಪ್ ಅವರು ತೆರಳತಕ್ಕಂಥದ್ದು. ಯಾಕಂತಂದರೆ ಕೆಲವು ಎಲ್ಲ ದಾಖಲಾತಿಗಳನ್ನು ಸಹ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲ ದಾಖಲಾತಿಗಳು ಸಹ ಸುದೀಪ್ ಅವರು ಒದಗಿಸಲಿಕ್ಕೆ ಆಗಲ್ಲ. ಹಾಗಾಗಿ ಐಟಿ ಅಧಿಕಾರಿಗಳ ಸಹಾಯದೊಂದಿಗೆ ಅವರು ಇದು ಮಾಡ್ತಾರೆ. ಬಟ್ ವಿಚಾರಣೆ ಸಂಜಯ್ ಮಾಹಿತಿಗೆ